ನಟರಾಗಿ ಸಮಾಜದ ಜವಾಬ್ದಾರಿ ವಹಿಸುತ್ತಾ ಜಿಲ್ಲೆಯಾದ್ಯಂತ ಪ್ರಚಾರದ ಹಂಗಿಲ್ಲದೆ ಜನರ ಸಂಕಷ್ಟದಲ್ಲಿ ಪಾಲ್ಗೊಳ್ತಾ ಇರುವ ರೂಪೇಶ್ ಶೆಟ್ಟಿ ಕಾರ್ಯ ಶ್ಲಾಘನೀಯ ಅಂತ ರೇಚಲ್ ಚಾರಿಟೇಬಲ್ ಟ್ರಸ್ಟಿನ ಟ್ರಸ್ಟಿ ಸಿರಿಲ್ ರಾಬರ್ಟ್ ಅಭಿಪ್ರಾಯಪಟ್ಟಿದ್ದಾರೆ. ಅವರು ತೊಕ್ಕೋಟು ಶಿವಾಜಿ ಫ್ರೆಂಡ್ಸ್ ಸರ್ಕಲ್ನಲ್ಲಿ ನಿನ್ನೆ ರೂಪೇಶ್ ಶೆಟ್ಟಿ ನೇತೃತ್ವದಲ್ಲಿ 100 ಕುಟುಂಬಗಳಿಗೆ ಆಹಾರ ಕಿಟ್ಗಳನ್ನು ವಿತರಣೆ ನಡೆಸಿ ಮಾತನಾಡಿದರು. ತೊಕ್ಕೋಟು ಭಾಗದಲ್ಲಿ ಅಶಕ್ತರಿಗೆ ನೆರವಾಗುವ ಸಲುವಾಗಿ ನಟ ರೂಪೇಶ್ ಶೆಟ್ಟಿ ಅವರನ್ನ ಕೇಳಿಕೊಂಡಾಗ ಉತ್ತಮವಾಗಿ ಸ್ಪಂದಿಸಿ ಆಹಾರ ಕಿಟ್ಗಳನ್ನು ಶಿವಾಜಿ ಫ್ರೆಂಡ್ಸ್ ಮೂಲಕ ನೀಡಿದ್ದಾರೆ ಎಂದರು. ನಟ ರೂಪೇಶ್ ಶೆಟ್ಟಿ ಮಾತನಾಡಿ, ಈವರೆಗೆ ಜಿಲ್ಲೆಯಾದ್ಯಂತ 3000 ಕಿಟ್ ವಿತರಿಸಲಾಗಿದೆ. ಗಿರಿಗಿಟ್ಟ ಚಲನಚಿತ್ರಕ್ಕೆ ಜಿಲ್ಲೆಯ ಜನ ಅಭೂತಪೂರ್ವ ಯಶಸ್ಸನ್ನು ತಂದುಕೊಟ್ಟಿದ್ದಾರೆ. ಇದರಿಂದ ಚಲನಚಿತ್ರದ ತಂಡದ ಮೇಲೆ ಜವಾಬ್ದಾರಿ ಇದೆ ಅನ್ನೋದನ್ನು ಅರಿತುಕೊಂಡು ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇವೆ. ಮುಂದೆಯೂ 1000ಕ್ಕಿಂತ ಅಧಿಕ ಕಿಟ್ ಅನ್ನು ನೀಡಲಿದ್ದೇವೆ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಲೋಕೋಪಯೋಗಿ ಇಲಾಖೆಯ ನಿವೃತ್ತ ಅಧಿಕಾರಿ ಚಂದ್ರಹಾಸ ಶೆಟ್ಟಿ, ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ಅಧ್ಯಕ್ಷ ಸದಾನಂದ ಉಂಬತ್ತು ಕೆರೆ ಸಂತಾ ಸೆಬೆಸ್ಟಿಯನ್ನರ ಚರ್ಚಿನ ಶತಮಾನೋತ್ಸವ ಸಮಿತಿಯ ಸಂಚಾಲಕ ಡೆಮಿಟ್ರಿಯಸ್ ಡಿಸೌಜಾ, ಕ್ಲಬ್ನ ಗೌರವಾಧ್ಯಕ್ಷ ಹಮೀದ್, ಸದಸ್ಯ ಚಂದ್ರಶೇಖರ್ ಉಪಸ್ಥಿತರಿದ್ದರು. ರವಿ ಪೂಜಾರಿ ಭಟ್ನಗರ ಕಾರ್ಯಕ್ರಮವನ್ನು ನಿರೂಪಿಸಿದರು. ಕೋವಿಡ್ ಟೈಮಲ್ಲೂ ಕೂಡ ನಾವು ಊಟ ಹಂಚ್ತಾ ಇದ್ವಿ, ಕಿಟ್ ಹಂಚ್ತಾ ಇದ್ವಿ. ಈ ಬಾರಿ ಏನು ಲಾಕ್ಡೌನ್ ಶುರು ಆಯಿತು, ಲಾಕ್ಡೌನ್ ಶುರು ಆದಮೇಲೆ ನಾವು ಅಂದ್ಕೊಳ್ತಾ ಇದ್ವಿ ಅಷ್ಟೊಂದು ಕಷ್ಟ ಇರಲ್ಲ ಜನರಿಗೆ ಅಂತ. ಸೊ ಮತ್ತೆ ಗೊತ್ತಾಯಿತು ಈ ಬಾರಿ ಕೊಡುವಂಥವ್ರ ಸಂಖ್ಯೆ ತುಂಬ ಕಡಿಮೆ ಇದೆ. ಯಾಕೆಂತಂದರೆ ಕಳೆದ ಬಾರಿ ತುಂಬ ಜನ ಕೊಡ್ತಾಯಿದ್ರು, ಬಟ್ ಈ ಸಲ ಕೊಡುವವರಿಗೂ ಕಷ್ಟ ಇದೆ. ಹಾಗಾಗಿ ನಾವೊಂದು ನಮ್ಮ ಸಿನಿಮಾ ತಂಡದಿಂದ, ಏನು ಗಿರಿಗಿಟ್ ತಂಡ ಇದೆ, ಗಿರಿಗಿಟ್ ಸಿನಿಮಾವನ್ನು ತುಳು ಜನರು ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸಿದ್ದಾರೆ. ಸೊ ನಮ್ಮೊಂದು ಜವಾಬ್ದಾರಿ, ನಮ್ಮ ಕೈಯಿಂದ ಏನಾದರೂ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದು ಒಂದು 100-200 ಕಿಟ್ಗಳನ್ನು ಕೊಡೋಣ ಯಾರಿಗೆ ತುಂಬ ಅಗತ್ಯ ಇದೆ ಅಂತ. ಇವಾಗ ಎಲ್ಲರ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ ನಿನ್ನೆ ತನಕ ನಾವು ಒಂದು 3000 ಕಿಟ್ಟನ್ನು ಗ್ರಾಮಗಳಿಗೆ ಹೋಗಿ ತಲುಪಿಸಿದ್ದೇವೆ. ಸೊ ಇನ್ನೂ ಕೂಡ ಇನ್ನಷ್ಟು ಲಿಸ್ಟ್ ಇದೆ ನಮ್ಮ ಹತ್ರ, ತುಂಬ ಗ್ರಾಮದಿಂದ ಇದೆ. ಇವಾಗ ನಾವು ಸಿಟಿಗಿಂತಲೂ ಗ್ರಾಮದಲ್ಲೂ ತುಂಬ ಕಷ್ಟ ಇದೆ. ಸೊ ಇನ್ನಷ್ಟು ಕಿಟ್ಗಳನ್ನು ಕೊಡಬೇಕು ಅಂದರೆ ನಿಯರ್ಲಿ ಒಂದು 4,000-4,500 ಕೊಡಬೇಕು ಅಂತ ಇದೆ. ಅದು ನಮ್ಮ ಕೈಯಲ್ಲಿಲ್ಲ, ನಮ್ಮ ಪ್ರಯತ್ನ ಜಾರಿ ಇದೆ. ಸೊ ದೇವರ ಆಶೀರ್ವಾದದಿಂದ ಎಷ್ಟಾಗುತ್ತೆ ಅಷ್ಟು ಮಾಡ್ತೀವಿ. ಸೊ ಇವತ್ತು ನಾವು ಈ ತೊಕ್ಕೋಟ್ನ ಹತ್ರ ಏನು ಶಿವಾಜಿ ಫ್ರೆಂಡ್ಸ್ ಅವ್ರ ನಮ್ಮ ಹತ್ರ ಕೇಳ್ಕೊಂಡ್ರು, ಇಲ್ಲಿ ಸ್ವಲ್ಪ ತುಂಬ ಕಷ್ಟದಲ್ಲಿರುವಂತಹ ಫ್ಯಾಮಿಲೀಸ್ ಇದೆ, ಅವರಿಗೆ ಸ್ವಲ್ಪ ಅಗತ್ಯ ಇದೆ ಅಂತ. ಸೊ ಹಾಗಾಗಿ ಇವತ್ತು ಇಲ್ಲೊಂದು 75-100 ಕಿಟ್ಗಳನ್ನು ಕೊಡುವಂಥ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಸಪೋರ್ಟ್ ಇದೆ. ಅನ್ನದಾನ ಏನಾದರೂ ಮಧ್ಯಾಹ್ನದ ಊಟದ ಕೊರೋನಾ ಮಹಾಮಾರಿ ಕಷ್ಟ ಎದುರಿಸ್ತಿರುವ ನಮ್ಮ ತೀರಾ ಹಿಂದುಳಿದ ಬಡ ಕುಟುಂಬಗಳಿಗೆ ಆಹಾರ ಮತ್ತು ದಿನಸಿ ಸಾಮಗ್ರಿಗಳನ್ನು ಶ್ರೀ ರೂಪೇಶ್ ಶೆಟ್ಟಿ ಇವರು ತುಳು ಚಿತ್ರ ನಟರು, ನಿರ್ಮಾಪಕರು, ಇವರ ತಂಡ ಕಳೆದ ನಾನು ಸುಮಾರು 2-3 ವಾರದಿಂದ ನಾನು ಇವರ ಕಾರ್ಯಚಟುವಟಿಕೆಗಳನ್ನು ನಿರೀಕ್ಷಿಸಿದ್ದೆ. ಇವರು ಎಲ್ಲ ಉಡುಪಿ, ಕುಂದಾಪುರ ಕಡೆ ತುಂಬ ಕಡೆ ನಮ್ಮ ಇದನ್ನು ಈ ಸಾಮಗ್ರಿಗಳನ್ನು, ಅಗತ್ಯ ಸಾಮಗ್ರಿಗಳನ್ನು ತಲುಪಿಸ್ತಿದ್ದಾರೆ. ಇವರಿಗೆ ದೇವರು ಒಳ್ಳೆಯ ಆರೋಗ್ಯ, ಆಯುಷ್ಯ, ಇನ್ನು ಅವರ ಜೀವನದಲ್ಲಿ ಹೆಚ್ಚಿನ ಒಂದು ಬೆಳವಣಿಗೆ ಮತ್ತು ಆಶೀರ್ವಾದ